ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಇತ್ತು, ಅಲ್ಲಿ ಬಸವೇಶ್ವರ ಪೂಜೆ ಮಾಡ್ತಾಯಿದ್ದೀವಿ ನೋಡಿ. ಸೊ ಇಷ್ಟೆಲ್ಲ ನಾವು ಬಸವೇಶ್ವರದು ಡೆಕೋರೇಷನ್ ಮಾಡಿಟ್ಟೀವಿ. ಅಲ್ಲೇ ಸೈಡಿಗೆ ಸಿದ್ದೇಶ್ವರಪ್ಪಾಜಿ ಹಾಗೆ ಅಕ್ಕ ಮಹಾದೇವಿ ಕೂಡ ಇದ್ದಾರೆ. ಸೊ ನಮ್ಮಲ್ಲಿ ಬಸವೇಶ್ವರದು ಪೂಜೆ ಇತ್ತು. ನಮ್ಮ ಮನೆಯಲ್ಲಿ 77ನೇ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸ್ವಾಗತ. ಇನ್ನೊಮ್ಮೆ ಎಲ್ಲರಿಗೂ ಶರಣು ಸ್ವಾಗತ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನೆಲ್ಲರ ನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನೆಲ್ಲವಯ್ಯ. ನಾದವ ಮಾಡಿದ ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವ ನೋದಿದ ಬ್ರಹ್ಮನ ಶಿರವೇ ಹೋಯಿತು. ನಾದ ಪ್ರಿಯನು ಅಲ್ಲವಯ್ಯ, ವೇದ ಪ್ರಿಯನಲ್ಲವಯ್ಯ, ನಮ್ಮ ಕೂಡಲ ಸಂಗಮ ದೇವ. ಸೊ ಇದರ ಅರ್ಥ ಏನಂದ್ರೆ, ರಾವಣ ಏನ್ ಮಾಡ್ತಾನೆ, ಕಠೋರವಾದ ತಪಸ್ಸು ಮಾಡಿ ಹಾಗೆ ತನ್ನ ನಾದವನ್ನು ನುಡ್ಸೋ ಮುಖಾಂತರ ಶಿವನನ್ನು ಒಲಿಸ್ಕೊಳ್ತಾನ. ಹಾಗೆ ಶಿವನು ಕೂಡ ಅವನಿಗೆ ಆಶೀರ್ವಾದವನ್ನು ಮಾಡ್ತಾನ. ಆದ್ರೆ ರಾವಣ ಏನ್ ಮಾಡ್ತಾನೆ, ಒಂದು ಸಣ್ಣ ತಪ್ಪು ಮಾಡಿ ದೊಡ್ಡ ತಪ್ಪು ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಆ ಶಿವನು ರಾಮನ ರೂಪದಲ್ಲಿ ಬಂದು ರಾವಣ ಅರ್ಧ ಆಯುಷ್ಯಕ್ಕೆ ಏನ್ ಮಾಡ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ. ಸೊ ಅದಕ್ಕಾಗಿ ಅದಕ್ಕಾಗಿ ರಾವಣನನ್ನು ಅರ್ಧ ಆಯುಷ್ಯಕ್ಕೆ ಸಂಹಾರ ಮಾಡೋದಕ್ಕಾಗಿತ್ತ. ಹಾಗೆ ಬ್ರಹ್ಮನ್ ಏನ್ ಮಾಡ್ತಾನೆ, ತನ್ನ ಇಡೀ ಬ್ರಹ್ಮಾಂಡವೇ ಸೃಷ್ಟಿಕರ್ತ ನಾನು, ಆಮೇಲೆ ವೇದವನ್ನು ಬರೆದನು ಕೂಡ ನಾನು ಅಂತಂದು ಅಹಂಕಾರದಿಂದ ಓಡಾಡ್ತಾ ಇರ್ತಾನಂತೆ. ಅವಾಗ ಶಿವನ ಎದುರಾಗಿ ಬ್ರಹ್ಮ ನಿಲ್ತಾನಂತೆ. ಅವಾಗ ಶಿವ ಏನ್ ಮಾಡ್ತಾನಂದ್ರೆ, ಬ್ರಹ್ಮನ ಶಿರವನ್ನೇ ತೆಗೆಯುತ್ತಾನಂತೆ. ಹಾಗಾಗಿ ಭಕ್ತಿಯಿಂದ ಪ್ರೀತಿಯಿಂದ ಪೂಜಿಸ್ಬೇಕು. ನಾವ್ ಯಾವಾಗ ತಪ್ಪು ಮಾಡ್ತೀವಲ್ಲ, ಅದು ಅವಾಗ ಏನ್ ಮಾಡ್ತಾನೆ ಶಿವ, ಅದು ದೇವತೆಗಳಾಗ್ಲಿ, ಬ್ರಹ್ಮನು ಕೂಡ ಒಬ್ಬ ದೇವತೆನೆ, ಹಾಗೆ ರಾಕ್ಷಸರಾಗ್ಲಿ, ರಾವಣ ಕೂಡ ಒಬ್ಬ ರಾಕ್ಷಸ. ಅಂತವ್ರನ್ನೇ ಬಿಟ್ಟಿಲ್ಲ ಶಿವ, ಇನ್ನು ನಾವು ಸಾಮಾನ್ಯ ಮನುಷ್ಯರು, ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಆ ಶಿವನ್ ಬಿಡ್ತಾನ? ಹೇ ಕೂಡಲ ಸಂಗಮ ದೇವ, ಭಕ್ತಿ ಸರ್ಪದ ಸಾರ ಗೋರು ತಭಕ್ತಿ ಸಾಗ ಕರೆನ್ನಿಸು, ಸೂಕ್ತ ವಚನವ ನಮಗೆ ಬೋಧಿಸಿ ಆತ್ಮ ಶೋಧ ಕರೆನ್ನಿಸು, ಮುಕ್ತರಾಗದೆ ಭವದ ಗಾಣವ ಸೂತಿ ನಂದೆ ಉತಪ್ಪಿಸು, ಮುಕ್ತಿ ವಂದನು ಶಕ್ತರಾಗಿರುವಂತೆ ನಮ್ಮನ್ನು ರೂಪಿಸು, ನಮ್ಮ ಕಣ್ಣಿಗೆ ಮೋಹ ಎಂಬುವ ಮಂಜು ಮುಸುಕಿದೆ ಕರಗಿಸು, ಹಮ್ಮು ಬಿಂಬಿನ ಹಾವು ಕಚ್ಚಿ ನಂಜು ಮುಸುಕಿದೆ ಅರಗಿಸು, ನಿಮ್ಮ ಸೊಮ್ಮನು ನಿಮಗೆ ಅರ್ಪಿಸ ದಿವ್ಯ ಭಾವದಿ ಮಿರುಗಿಸು, ಒಮ್ಮನದಿ ಪರಬೊಮ್ಮ ಒಮ್ಮುವ ತಪಕೆ ನಮ್ಮನು ತಿರುಗಿಸು, ಲೋಕರೆಲ್ಲರ ಶರಣರಾಗಿಸಿ ದಿವ್ಯ ದೃಷ್ಟಿಯ ದೀಪಿಸು, ತ್ಯಾಗಬಲ್ಲಿದ ಯೋಗಿಯೋ ಜಗದುದಯ ಹೃದಯವ ವ್ಯಾಪಿಸು, ಯೋಗ ಪ್ರಭೆಯಲ್ಲಿ ತಾನೆ ದೇವನ ಆತ್ಮಶಕ್ತಿಯ ಕೀಲಿಸು, ಮಾಗಿದೊಡನೆ ಜ್ಯೋತಿ ಜ್ಯೋತಿ ಬೆರೆವ ಭಾಗ್ಯಕ್ಕೆ ತೇಲಿಸು, ಬಸವ ಭಾನುವೆ ದಿವ್ಯ ತೇಜವೆ ಎಮ್ಮ ಬಾಳಿ
ವಸುದೇವಿ ಚಲ ಶಾಂತಿಯನ್ನ ಸದೀವ ಭಕ್ತಿಯ ರೂಪವೇ ವಸುದೇವಿ ಚಲ ಶಾಂತಿಯನ್ನ ಸದೀವ ಭಕ್ತಿಯ ರೂಪವೇ ವಸುದೇವಿ ಚಲ ಶಾಂತಿಯನ್ನ ಸದೀವ ಭಕ್ತಿಯ ರೂಪವೇ ನಮ್ಮ ಮನೆಯಲ್ಲಿ 27 ಜನ ಬಂದಿರು. ಎಲ್ಲರೂ ಒಬ್ಬರೊಬ್ರು ಹಾಗೆ ವಚನ ಹೇಳ್ತಾ ಇದ್ದರು. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆಯನ್ನು ನಡೆಸ್ಕೊಟ್ರು. ಸೊ ಹಾಗಾಗಿ ನೋಡಿ, ಇಲ್ಲಿ ಬಸವೇಶ್ವರ ಪೂಜೆ ಮಾಡಿ ಹಾಗೆ ಇಲ್ಲಿ ಸೈಡಿಗೆಲ್ಲ ಇದು ಮಾಡ್ತಾ ಇದ್ದೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಿಮ್ಮಲ್ಲಿ ಏನಾದರೂ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸೊ ಕಾಯಕವಿ ಕೈಲಾಸ, ಜೈ ಬಸವಣ್ಣ, ಜೈ ಬಸವಣ್ಣ.